अपने ಸ್ನೇಹಿತರೆಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಈಗ ಬಹಳ ಪ್ರಮುಖವಾಗಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಗೆ ಸಂಬಂಧಪಟ್ಟಂತೆ ಸೀಟ್ ಮ್ಯಾಟ್ರಿಕ್ಸ್ ಏನಾರ ಪ್ರಕಟಣೆ ಮಾಡ್ತಾರೆ ಎಂಬುದರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಅದರಲ್ಲಿ ಎಸ್ಪೆಷಲಿ ಬಿಎಸ್ಸಿ ನರ್ಸಿಂಗ್ ಕೋರ್ಸ್ ಗೆ ಸಂಬಂಧಪಟ್ಟಂತೆ ಯೋಗ ನ್ಯಾಚುರೋಪತಿ ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಗಳನ್ನು ಮಾಡಿ ಕೇಳ್ತಾ ಇದ್ದರು ಅದರ ಜೊತೆಗೆ ಈಗ ಯಾರೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಪಿಯುಸಿ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನು ಬರೆದು ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಏನು ಅವರಿಗೆ ರಿಸಲ್ಟನ್ನು ಯಾವಾಗ ಪ್ರೊವೈಡ್ ಮಾಡ್ತಾರೆ ಆ ಒಂದು ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ದರು ಸೊ ಈ ಮೂರು ಇನ್ಫಾರ್ಮೇಷನ್ಗಳನ್ನು ತಮಗೆ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅದರ ಜೊತೆಗೆ ಎಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ ಸೊ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಕೆ ಸಿ ಇ ಟಿ ಮತ್ತು ನೀಟ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಈಗ ಮೊದಲನೇದಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಏನು ವೇಟ್ ಮಾಡ್ತಾ ಇದ್ದಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಸೊ ನಿನ್ನೆಯಷ್ಟೇ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತು 11 ಗಂಟೆಗೆ ಹೊಸದಾಗಿ ಏನಾರು ಕಾಲೇಜುಗಳು ಇದ್ದರೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಆ ಒಂದು ಕಾಲೇಜುಗಳ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಇವತ್ತು 11 ಗಂಟೆಗೆ ಅದನ್ನು ಪ್ರಕಟಣೆ ಮಾಡ್ತಾರೆ ಅಂಥೇಳಿ ನಿನ್ನೆಯಷ್ಟೇ ಅದನ್ನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದರು ತಾವೆಲ್ಲ ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇರುವ ಹಾಗೆ ಸೊ ಇಲ್ಲಿ ಡಿಸ್ಪ್ಲೇ ಆಫ್ ದ ಸೀಟ್ ಮ್ಯಾಟ್ರಿಕ್ಸ್ ಓಕೆ ಚಾಯ್ಸ್ 3 ಚಾಯ್ಸ್ 4 ಫಾರ್ಬಿಟೆಡ್ ಕ್ಯಾನ್ಸಲ್ಡ್ ನ್ಯೂಲಿ ಆ್ಯಡೆಡ್ ಇಫ್ ಎನಿ ಅಂತೇಳಿ ಕೊಟ್ಟಿದ್ದಾರೆ ಹೊಸದಾಗಿ ಏನಾರ ಕಾಲೇಜ್ಗಳು ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ ಅಂತೇಳಿದರೆ ಚಾಯ್ಸ್ 3ಯನ್ನು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡಾಗ ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿದರೆ ಆ ಕಾಲೇಜು ಮತ್ತು ಆಪ್ಷನ್ ಎಂಟ್ರಿಗೆ ಅವೈಲೇಬಲ್ ಇರುತ್ತೆ ಚಾಯ್ಸ್ 4 ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಹೊಸದಾಗಿ ಸೀಟ್ಗಳು ಸೀಟ್ ಮ್ಯಾಟ್ರಿಕ್ಸ್ ಏನಾರು ಆ್ಯಡ್ ಆದರೆ ಹೊಸದಾಗಿ ಕಾಲೇಜ್ಗಳು ಕೋರ್ಸ್ಗಳು ಆ್ಯಡ್ ಆದರೆ ಅದನ್ನು 8/2023 ಇವತ್ತು 11 ಗಂಟೆಗೆ ಅದನ್ನು ಪ್ರಕಟಣೆ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ ಅಪ್ಡೇಟ್ ಬಂದ ತಕ್ಷಣ ಕೂಡ ಅದರ ಬಗ್ಗೆಯೂ ಕೂಡ ತಮಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೇನೆ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಆಪ್ಷನ್ ಎಂಟ್ರಿ ಬಿಡುವಂತಹ ಸಾಧ್ಯತೆಗಳಿದ್ದಾವೆ ಅದು ಬಂದ ತಕ್ಷಣ ಕೂಡ ತಮಗೆ ಮಾಹಿತಿಯನ್ನು ಕೊಡ್ತೀನಿ ಈಗ ಸಿಕ್ಕಿ ಯಾರೆಲ್ಲ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೆದು ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಕೆ ಸಿ ಇ ಟಿಗೆ ಸಂಬಂಧಪಟ್ಟಂತೆ ರಿಸಲ್ಟನ್ನು ಪ್ರಕಟಣೆ ಮಾಡಿಲ್ಲ ಸೊ ಅಂತಹ ಒಂದು ವಿದ್ಯಾರ್ಥಿಗಳ ಮಾಹಿತಿಯನ್ನು ಹೇಳೋದಾದರೆ ತಮಗೆ ಸೆಕೆಂಡ್ ರೌಂಡ್ ಆದ ನಂತರ ಈಗ ಸಪ್ಲಿಮೆಂಟರಿ ವಿದ್ಯಾರ್ಥಿಗಳಿಗೆ ಕೆ ಸಿ ಇ ಟಿ ರಿಸಲ್ಟನ್ನು ಪ್ರೊವೈಡ್ ಮಾಡ್ತಾರೆ ಅದಾದ ನಂತರ ತಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ತಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಉಳಿದಂತಹ ಸೀಟುಗಳಿಗೆ ತಾವು ಪಾರ್ಟಿಸಿಪೇಟ್ ಮಾಡ್ಬೋದು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಫಿಷಿಯಲಾಗಿ ಇನ್ಫಾರ್ಮೇಷನ್ ಕೂಡ ಪ್ರಕಟಣೆ ಆದಾಗ ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತಾ ಇರ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಎಷ್ಟೇ ಇನ್ಫಾರ್ಮೇಷನು ಇರೋದು ಈಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ತಮಗೆ ಇವತ್ತು ಸಾರಿ ಆಪ್ಷನನ್ನು ಎಡಿಟಿಂಗ್ ಮಾಡಲಿಕ್ಕೆ ಅಥವಾ ಬದಲಾಯಿಸಲಿಕ್ಕೆ ರೀಅರೇಂಜ್ ಮಾಡಲಿಕ್ಕೆ ತಮಗೆ ಇವತ್ತು ಮಧ್ಯಾಹ್ನ 2 ಗಂಟೆಲಿಂದ ಅವಕಾಶ ಇರುತ್ತೆ 2/9/2023 ಅಪ್ ಟು 2 PMವರೆಗೆ ಅವಕಾಶ ಇರುತ್ತೆ ಸ್ನೇಹಿತರೆ ಅಲ್ಲಿವರೆಗೆ ತಾವು ಏನಾರ ತಮ್ಮ ಒಂದು ಆಪ್ಷನ್ಸ್ಗಳನ್ನು ಆಲ್ಟರ್ ಮಾಡಲಿಕ್ಕೆ ಏನಾರ ಆಲ್ಟರ್ ಮಾಡೋದಿದ್ದರೆ ತಾವು ಅದನ್ನು ಮಾಡ್ಬೋದು ಅದಾದ ನಂತರ ತಮಗೆ ಫೈನಲಾಗಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು 4/9/2023 ಆಫ್ಟರ್ 6 PM ಅಂತೇಳಿ ಹೇಳಿದರೆ ಅವಾಗ ಪ್ರಕಟಣೆ ಮಾಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ಗಳಿದ್ದರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ